ಲೋಕಸಭೆ ಚುನಾವಣೆ ಬಳಿಕ ರಾಷ್ಟ್ರೀಯ ಪಕ್ಷಗಳಿಗೆ ಅತಿದೊಡ್ಡ ಅಗ್ನಿ ಪರೀಕ್ಷೆ ಇವತ್ತು ಎದುರಾಗ್ತಾ ಇದೆ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇವತ್ತು ಚುನಾವಣಾ ರಿಸಲ್ಟ್ ಹೊರಬೀಳೋದ್ರಿಂದ ಯಾರಿಗೆ ಗದ್ದುಗೆ ಸಿಗುತ್ತೆ ಯಾರಿಗೆ ಜನರ ತೀರ್ಪು ಯಾವ ರೀತಿ ಇರುತ್ತೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪ್ರಮುಖವಾಗಿ ಹತ್ತು ವರ್ಷದ ಬಳಿಕ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಕಣಿವೆ ನಾಡಲ್ಲಿ ನಡೆದಂತಹ ಮೊದಲ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಅಂತ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರುವಂತಹ ಎನ್ ಸಿ ಹಾಗೂ ಕಾಂಗ್ರೆಸ್ ಮೈತ್ರಿ ಅಥವಾ ಬಿಜೆಪಿ ಮೇಕರ್ ಆಗುತ್ತಾ ಪಿಡಿಪಿಗೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ನಿಖರ ಉತ್ತರ ಸಿಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರಲ್ಲ ಅಂತ ಮತಗಟ್ಟೆಯ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ಗಳು ಹೇಳುತ್ತ ಇದ್ರು ಇಂಡಿ ಮೈತ್ರಿಕೂಟ ಮತ್ತು ಬಿಜೆಪಿ ಮಾತ್ರ ತಮ್ಮದೇ ಅಧಿಕಾರ ದಕ್ಕಿಸಿಕೊಳ್ಳೋ ವಿಶ್ವಾಸದಲ್ಲಿದೆ ಇಂಡಿ ಕೂಟ ಮೆಹಬೂಬಾ ಮುಫ್ತಿ ಬೆಂಬಲದ ನಿರೀಕ್ಷೆಯಲ್ಲಿದೆ ಹರಿಯಾಣ ಫಲಿತಾಂಶವೂ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಹತ್ತು ವರ್ಷದಿಂದ ಆಡಳಿತದಲ್ಲಿರುವ ಬಿಜೆಪಿ ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ ವಿಪಕ್ಷ ಕಾಂಗ್ರೆಸ್ ಗೆದ್ದು ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುತ್ತಾ ಎಂಬುದು ಕುತೂಹಲ ಅಂಶ ಇದರ ಮಧ್ಯೆ ಎಕ್ಸಿಟ್ ಪೋಲ್ಗಳೆಲ್ಲ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಭವಿಷ್ಯವನ್ನ ನೋಡುತ್ತಿದ್ದು ಇದು ನಿಜವಾಗುತ್ತಾ ಅನ್ನೋದು ಇವತ್ತು ನೋಡಬೇಕಾಗಿದೆ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಇನ್ಫ್ಯಾಕ್ಟ್ ರಾಷ್ಟ್ರೀಯ ಪಕ್ಷಗಳು ಭರವಸೆಯ ಮಹಾಪೂರವನ್ನೇ ಹರಿಸಿಬಿಟ್ಟಿದೆ ಮತ್ತು ಈ ಕುಟುಂಬ ರಾಜಕಾರಣದ ವಿಚಾರ ಈ ಎರಡೂ ಸ್ಟೇಟ್ ನಲ್ಲಿ ಬಹಳ ಬಹಳ ಇದೆ ಇನ್ಫ್ಯಾಕ್ಟ್ ಇಡೀ ದೇಶದಲ್ಲಿ ನಾಲ್ಕನೇ ತಲೆಮಾರಿನ ರಾಜಕಾರಣಿಗಳು ಅಖಾಡಕ್ಕೆ ಇಳಿದಿರುವಂತಹ ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಎರಡು ಪಕ್ಷಗಳು ಮಾತ್ರ ಒಂದು ಕಾಂಗ್ರೆಸ್ ಇನ್ನೊಂದು ಹರಿಯಾಣದ ದುಷ್ಯಂತ ಚೌಟಾಳ ಪಕ್ಷ ಸೊ ಕುಟುಂಬ ರಾಜಕಾರಣ ಹೇಗೆ ಈ ಕಡೆ ಮೂರನೇ ತಲೆಮಾರಿನ ರಾಜಕಾರಣಕ್ಕೆ ಅಣಿ ಆಗ್ತಾ ಇದೆ ಜಮ್ಮು ಕಾಶ್ಮೀರ ಸೊ ಈಗ ನೋಡೋಣ ಕಾಶ್ಮೀರದ ಜನತೆಗೆ ಕಾಂಗ್ರೆಸ್ನ ಭರವಸೆ ಏನು ಅಂತ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ ಇನ್ಫ್ಯಾಕ್ಟ್ ಯುವ ನಿಧಿಯನ್ನ ನೀವು ನೆನಪು ಮಾಡ್ಕೊಳ್ಬೋದು ಇಲ್ಲಿ ಸೊ ಅಂತದ್ದೇ ಒಂದು ಭರವಸೆಯನ್ನ ಕಾಶ್ಮೀರದ ಯುವಕರಿಗೆ ಕೊಡೋ ಮೂಲಕ ಸಮುದಾಯವನ್ನ ಸೆಳೆಯೋ ಪ್ರಯತ್ನ ಆಯಿತು ಮಹಿಳಾ ಸಮ್ಮಾನ್ ಯೋಜನೆಯಡಿ ಐದು ಸಾವಿರ ರೂಪಾಯಿನ ನಾವು ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಅಂತ ಕಾಂಗ್ರೆಸ್ ಹೇಳಿದೆ ಕಾಂಗ್ರೆಸ್ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದೆ ಅಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಅಂತ ಇನ್ನು ಮೂವತ್ತು ದಿನಗಳಲ್ಲಿ ಉದ್ಯೋಗದ ಕ್ಯಾಲೆಂಡರ್ನ ತೆಗೆದು ಪ್ರತಿಯೊಬ್ಬರನ್ನು ಕೂಡ ನಾವು ಉದ್ಯೋಗಿಗಳನ್ನಾಗಿ ಮಾಡ್ತೀವಿ ನಿರುದ್ಯೋಗ ಸಮಸ್ಯೆಯನ್ನು ಕಿತ್ ಹಾಕ್ತೀವಿ ಕಣಿವೆಯಲ್ಲಿ ನಗುವನ್ನ ತರ್ತೀವಿ ಅಂತೆಲ್ಲ ಕಾಂಗ್ರೆಸ್ ತನ್ನ ಮೆನಿಫೆಸ್ಟೋನಲ್ಲಿ ಹೇಳ್ಕೊಂಡು ಬಂದಿದ್ದನ್ನು ನಾವು ಗಮನಿಸ್ತಾ ಇದ್ವಿ ಖಾಲಿ ಇರುವಂತಹ ಒಂದು ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಕೂಡ ಕೂಡಲೇ ಭರ್ತಿ ಮಾಡೋದ್ರ ವಿಶ್ವಾಸವನ್ನು ಕೊಟ್ಟಿದ್ರು ಇನ್ಫ್ಯಾಕ್ಟ್ ನಿಮ್ಗೆ ನೆನಪಿರ್ಬೋದು ಹಿಮಾಚಲ ಪ್ರದೇಶದಲ್ಲೂ ಕೂಡ ಇಂಥದ್ದೇ ಒಂದು ಮೆನಿಫೆಸ್ಟೋನಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದರು ಸೊ ಕಾಶ್ಮೀರದಲ್ಲಿ ಕೂಡ ಅದೇ ಮೋಡಲ್ಲಿ ಕಾಂಗ್ರೆಸ್ ಇದೆ ಪೊಲೀಸ್ ಅಗ್ನಿಶಾಮಕ ಅರಣ್ಯ ಸಂರಕ್ಷಣಾ ಪಡೆಗಳಿಗೆ ವಿಶೇಷ ಗಡಿ ನೇಮಕಾತಿಯನ್ನು ನಾವು ಮಾಡ್ತೀವಿ ಅಂತೆಲ್ಲ ಭರವಸೆಯನ್ನು ಅಲ್ಲಿನ ಜನರಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಅಹ್ ಭೂರಹಿತರು ಹಿಡುವಳಿದಾರರು ಜಮೀನು ಹೊಂದಿರೋರಿಗೆ ಆರ್ಥಿಕ ಬೆಂಬಲವನ್ನ ಕೊಡೋ ಕೆಲಸವನ್ನ ನಮ್ಮ ಪಾರ್ಟಿ ಮಾಡುತ್ತೆ ಅನ್ನೋದು ಕಾಶ್ಮೀರದ ಜನತೆಗೆ ಕೊಟ್ಟಂತಹ ವಾಗ್ದಾನ ಆಗಿದೆ ಇದಕ್ಕೆ ಏನ್ ತೀರ್ಪನ್ನು ಕೊಡ್ತಾರ ಜನ ನೋಡಬೇಕು ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹೆಚ್ಚುವರಿ ಆರ್ಥಿಕ ಬೆಂಬಲವನ್ನ ನಾವು ಕೊಡ್ತೀವಿ ಅಂತ ಕೂಡ ವಾದ ಮಾಡಿದ್ದಾರೆ ಬೇಸಿಕಲಿ ಹೇಗೆಲ್ಲ ಸೆಳಿಬಹುದು ಜನರನ್ನ ಆ ರೀತಿ ಸೆಳೆಯೋ ಪ್ರಯತ್ನ ಆಗಿದೆ ಬಿಜೆಪಿಗರದ ಭರವಸೆ ಏನು ಯುವಕರಿಗೆ ಐದು ಲಕ್ಷ ಉದ್ಯೋಗ ಅವಕಾಶವನ್ನ ಕೊಡ್ತೀವಿ ನಾವು ಅಂತ ಬಿಜೆಪಿಗರು ಕೂಡ ಅಲ್ಲಿ ವಾಗ್ದಾನವನ್ನು ಮಾಡಿದ್ದಾರೆ ತಮ್ಮ ಮೆನಿಫೆಸ್ಟೋ ಮೂಲಕ ಸೊ ಉದ್ಯೋಗದ ವಿಚಾರ ಎಂಪ್ಲಾಯ್ಮೆಂಟ್ ವಿಚಾರದ ಕಡೆಗೆ ಬಿಜೆಪಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ ನ್ಯಾಯಯುತ ಪಾರದರ್ಶಕ ನೇಮಕಾತಿ ಆಗುತ್ತೆ ಅಂತ ಬಿಕಾಸ್ ಈ ನೇಮಕಾತಿ ವಿಚಾರದಲ್ಲಿ ಕಾಶ್ಮೀರದಲ್ಲಿ ಹಿಂದೆ ದೊಡ್ಡ ಸ್ಕ್ಯಾಮ್ ಆಗಿತ್ತು ದೊಡ್ಡ ಹಗರಣ ಆಗಿತ್ತು ಸೊ ಟ್ರಾನ್ಸ್ಪರೆನ್ಸಿ ಬಗ್ಗೆ ಜನರಿಗೆ ಆಗಾಗ ಪ್ರಶ್ನೆಗಳಿದೆ ಎಂಬತ್ತೇಳರಿಂದ ಅಂತೂ ಈ ಪ್ರಶ್ನೆ ಇದ್ದೇ ಇದೆ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ ಹತ್ತು ಸಾವಿರ ರೂಪಾಯಿಯನ್ನು ಕೊಡ್ತೀವಿ ಅಂತ ನಮಗೆ ನೆನಪಿರ್ಬೋದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಆರು ಸಾವಿರ ರೂಪಾಯಿ ತನಕ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ದೇಶದಾದ್ಯಂತ ಕೇಂದ್ರ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ ಬಟ್ ಇಲ್ಲಿ ಹತ್ತು ಸಾವಿರ ತನಕ ನಾವು ಕೊಡ್ತೀವಿ ಅಂತ ವಾಗ್ದಾನವನ್ನು ಕೊಟ್ಟಿದ್ದಾರೆ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ದರದಲ್ಲಿ ಫಿಫ್ಟಿ ಪರ್ಸೆಂಟ್ ಕಡಿತ ಮಾಡ್ತೀವಿ ಸಬ್ಸಿಡಿಯನ್ನು ಕೂಡ ಕೊಡ್ತೀವಿ ಅದರ ನೇರ ಲಾಭ ನಿಮಗಾಗತ್ತೆ ಕೃಷಿ ಮಾಡೋರಿಗೆ ಈ ಭಾಗದ ರೈತರಿಗೆ ಅಂತ ಬಿ ಜೆ ಪಿ ತನ್ನ ಮೆನಿಫೆಸ್ಟೋನಲ್ಲಿ ಭರವಸೆ ಕೊಟ್ಟಿದೆ ಪ್ರತಿ ಮನೆಯ ಹಿರಿಯ ಮಹಿಳೆಗೆ ವಾರ್ಷಿಕವಾಗಿ ಹದಿನೆಂಟು ಸಾವಿರ ರೂಪಾಯಿಯನ್ನು ಕೊಡ್ತೀವಿ ಇನ್ಸ್ಟಾಲ್ಮೆಂಟ್ ಕಂತುಗಳಲ್ಲಿ ಟೋಟಲ್ ಆಗಿ ಒಂದು ವರ್ಷಕ್ಕೆ ಮಹಿಳೆಗೆ ಹದಿನೆಂಟು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಫ್ರೀ ಬೀಸ್ ಇಲ್ಲಿ ಬಹಳ ಬಹಳ ಸುದ್ದಿಯಲ್ಲಿದೆ ಕಾಂಗ್ರೆಸ್ ಬಿಜೆಪಿ ಎರಡೂ ಫ್ರೀ ಬೀಜನ್ನು ಆಯ್ಕೆ ಮಾಡಿಕೊಂಡಿದೆ ಉಜ್ವಲ ಫಲಾನುಭವಿಗಳಿಗೆ ವರ್ಷಕ್ಕೆ ಎರಡು ಉಚಿತ ಸಿಲಿಂಡರ್ ಕೊಡ್ತೀವಿ ಅಂತ ಬಿಜೆಪಿಯ ಬಹಳ ಹಿಟ್ ಯೋಜನೆ ಇದು ಉಜ್ವಲಿ ಉಜ್ವಲ ಯೋಜನೆ ಸೊ ಅದರ ಮೂಲಕ ಕೂಡ ಎರಡು ಉಚಿತ ಸಿಲಿಂಡರ್ ಕೊಡ್ತೀವಿ ಅಂತ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಬಿಜೆಪಿ ಪಟ್ಟಿದೆ ಹಾಗೂ ಅಟಲ್ ವಸತಿ ಯೋಜನೆ ಅಡಿಯಲ್ಲಿ ಭೂ ರಹಿತರಿಗೆ ಉಚಿತ ಭೂಮಿ ಕೊಡುವಂತಹ ಭರವಸೆಯನ್ನ ಕೂಡ ಕಾಶ್ಮೀರದ ಜನತೆಗೆ ಜಮ್ಮು ಕಾಶ್ಮೀರದ ಜನತೆಗೆ ಬಿಜೆಪಿ ಕೊಟ್ಟಿರೋದನ್ನ ನಾವು ಇಲ್ಲೆಂಪ್ ಮಾಡ್ಕೊಳ್ಬಹುದು ಇಷ್ಟು ಮಾತ್ರ ಅಲ್ಲ ಇದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನ ಮ್ಯಾನಿಫೆಸ್ಟೋನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನೋಡಿ ವೃದ್ಧಾಪ್ಯ ವಿಧವೆ ಮತ್ತು ಅಂಗವಿಕಲರಿಗೆ ಪಿಂಚಣಿ ಸ್ಕೀಮನ್ನು ವಿಸ್ತರಿಸೋದಾಗಿ ಆಲ್ರೆಡಿ ಅಲ್ಲಿ ಎಕ್ಸಿಸ್ಟಿಂಗ್ ಸ್ಕೀಮ್ ಇತ್ತು ಅದರ ಜೊತೆಗೆ ಅದನ್ನ ವಿಸ್ತರಿಸೋದಾಗಿ ಬಿಜೆಪಿ ತಿಳಿಸಿದೆ ಸೊ ಆ ಹಣದ ಪ್ರಮಾಣದಲ್ಲೂ ಕೂಡ ವಿಸ್ತರಿಸ್ತೀವಿ ಅಂತ ಹೇಳಿದ್ದಾರೆ ನೋಡಿ ಅಲ್ಲಿ ಈಗ ಬಂತು ನೋಡಿ ಈಗ ಪಿಂಚಣಿ ಮೂರು ಪ ಈಗಿರುವಂತಹ ಪಿಂಚಣಿ ಏನಿದೆ ಅದರನ್ನ ಮೂರು ಪಟ್ಟು ನಾವು ಹೆಚ್ಚಳ ಮಾಡ್ತೀವಿ ಆ ಮೂಲಕ ನಿಮ್ಮ ನೆರವಿಗೆ ನಾವು ಬರ್ತೀವಿ ನಿಮ್ಮ ಮತ ನಮಗ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಪ್ರಯಾಣ ಭತ್ಯೆ ಅಂದ್ರೆ ಡಿ ಎ ಅಲೌನ್ಸಸ್ನ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಯುವ ಸಮೂಹವನ್ನ ಸೆಳೆಯೋದಕ್ಕೆ ನಾನು ಪ್ರಯತ್ನ ಕಸರತ್ತು ಆಗಿದೆ ಹೊಸ ವೈದ್ಯಕೀಯ ಕಾಲೇಜನ್ನು ನಾವು ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಅಭಿವೃದ್ಧಿ ಶಿಕ್ಷಣದ ಕಡೆಗೆ ಗಮನವನ್ನು ಕೊಡ್ತೀವಿ ಕಾಶ್ಮೀರದಲ್ಲಿ ಅತ್ಯಂತ ಅಗತ್ಯ ಇರೋದು ಶಿಕ್ಷಣ ಈ ಕ್ಷಣಕ್ಕೆ ಅಂತೆಲ್ಲ ಹೇಳ್ತಾರೆ ಮತ್ತು ಶ್ರೀನಗರದಲ್ಲಿ ಮೆಟ್ರೋ ಆರಂಭ ಮಾಡ್ತೀವಿ ಬಿಜೆಪಿ ಯಾವಾಗಲೂ ಹೆಸರು ಗಳಿಸಿರದೆ ಒಂದು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಲಿ ಮತ್ತು ಮೆಟ್ರೋ ಯೋಜನೆಗಳ ಕುರಿತಂತೆ ಕೈಗೊಂಡ ನಿರ್ಧಾರಗಳನ್ನು ಸೊ ಶ್ರೀನಗರದಲ್ಲಿ ಕೂಡ ಮೆಟ್ರೋ ಆರಂಭ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ ಭಯೋತ್ಪಾದನೆ ನಿಗ್ರಹ ಹಾಗೂ ಶಾಂತಿ ಮರುಸ್ಥಾಪನೆ ಯಾಕಂದರೆ ಕಣಿವೆ ರಾಜ್ಯ ಆಗಿರೋದ್ರಿಂದ ಕಣಿವೆ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಶಾಂತಿ ಮರುಸ್ಥಾಪನೆ ಮತ್ತು ಸೆಕ್ಯೂರಿಟಿ ಸಾರ್ವಭೌಮತ್ವದ ವಿಚಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಬಿಜೆಪಿ ನ್ಯಾಷನಲಿಸ್ಟ್ ಪಾರ್ಟಿ ಆಗಿರೋದ್ರಿಂದ ಅಂತ ಯೋಜನೆಗಳನ್ನ ಅಂತ ವಾಗ್ದಾನಗಳನ್ನ ಕೊಡೋದ್ರು ಯಾವುದೇ ಡೌಟ್ ಇಲ್ಲ ಇನ್ನು ಹರಿಯಾಣದಲ್ಲಿ ಹೆಂಗಿದೆ ಕಾಂಗ್ರೆಸ್ನ ಪ್ರಣಾಳಿಕೆ ಅಂತ ಒಂದ್ಸಲ ನೋಡ್ಬಿಡೋಣ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿ ಮಹಿಳೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತ ಇಲ್ಲಿ ಕೂಡ ನಾವು ನಿಮಗ್ ನೆನಪಿರ್ಬೋದು ಕರ್ನಾಟಕದ ಸೇಮ್ ಮಾಡೆಲ್ ಗಳನ್ನ ಅಲ್ಲಿ ಅನುಸರಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆ ನಿಮಗ್ ನೆನಪಿರ್ಬೋದು ಇಲ್ಲಿ ಅಲ್ಲೂ ಕೂಡ ಅಷ್ಟೇ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಐನೂರು ರೂಪಾಯಿಗೆ ಎಲ್ ಪಿ ಜಿ ಸಿಲಿಂಡರ್ ಕೊಡ್ತೀವಿ ಅಂತ ಯಾಕಂದ್ರೆ ಅಲ್ಲಿ ಬಹಳ ಜನ ಹೇಳ್ತಾ ಅದನ್ನೇ ಗ್ಯಾಸ್ ಸಿಲಿಂಡರ್ನ ರೇಟ್ ವಿಪರೀತ ಆಗಿದೆ ಉಜ್ವಲ ಯೋಜನೆಯ ಜಾರಿಯಲ್ಲಿ ಕೂಡ ಎಲ್ರಿಗೂ ಅದರ ಲಾಭ ಸಿಗ್ತಾ ಇಲ್ಲ ಸೊ ಗ್ಯಾಸ್ ದುಡ್ಡು ಕಡಿಮೆ ಆಗ್ಬೇಕು ಅಂತ ಸೊ ಅದನ್ನು ಅವರು ಅಡ್ರೆಸ್ ಮಾಡಿದ್ದಾರೆ ಮನೆಗಳಿಗೆ ಮುನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ಅನ್ನ ಕೂಡ ನೀಡ್ತೇವೆ ಅಂತ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಉಚಿತ ವಿದ್ಯುತ್ ಕರ್ನಾಟಕದಲ್ಲಿ ಹೇಗೆ ಇನ್ನೂರು ಯೂನಿಟ್ ತನಕ ಇದೆಯೋ ಅಲ್ಲಿ ಮುನ್ನೂರು ಯೂನಿಟ್ನ ಎಕ್ಸ್ಟೆನ್ಷನ್ ಬಿಕಾಸ್ ಅಲ್ಲಿ ದೊಡ್ಡ ವರ್ಗದ ರೈತ ಸಮೂಹ ಇದೆ ವಿಧವೆಯುರು ಅಂಗವಿಕಲರಿಗೆ ಆರು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡ್ತೀವಿ ಅಂತ ಅಗೇನ್ ಫ್ರೀ ಬೀಸ್ ಬಗ್ಗೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾತನಾಡಲಾಗಿದೆ ಚುನಾವಣೆಯಲ್ಲಿ ಮಾತಾಡ್ತಾ ಇರುವಂತಹ ಅಂಶ ಫ್ರೀ ಬೀಸ್ ಹಿಮಾಚಲದಲ್ಲಿ ಕಾಂಗ್ರೆಸ್ ಏನು ಮಾಡಿತ್ತು ತೆಲಂಗಾಣದಲ್ಲಿ ಏನು ಮಾಡಿತ್ತು ಕರ್ನಾಟಕದಲ್ಲಿ ಏನು ಮಾಡಿತ್ತು ಅದನ್ನೇ ಅಲ್ಲೂ ಅನುಸರಿಸಿದೆ ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡ್ತೀವಿ ಇದು ಬಹಳ ದೊಡ್ಡ ಬೇಡಿಕೆ ಆಗಿದೆ ಬಹಳ ವರ್ಷದಿಂದ ಸೊ ಹಳೆ ಪಿಂಚಣಿ ಸ್ಕೀಮ್ ಅಂತರ್ತೀವಿ ತರ್ತೀವಿ ಅಂತ ಬಿಕಾಸ್ ಹೈಯೆಸ್ಟ್ ರೆಕ್ರಿಟ್ ಆಗೋದು ಮಿಲಿಟರಿಗೆ ಇಲ್ಲಿನ ಜನ ನಿರುದ್ಯೋಗಿ ನಿರುದ್ಯೋಗ ನಿವಾರಣೆಗೆ ಎರಡು ಲಕ್ಷ ಸರ್ಕಾರಿ ಹುದ್ದೆಯನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷದವರೆಗೂ ಉಚಿತ ಆರೋಗ್ಯ ರಕ್ಷಣೆಯನ್ನ ನಾವು ಕೊಡ್ತೀವಿ ಇನ್ಶೂರೆನ್ಸ್ ವಿಚಾರದಲ್ಲಿ ಕೂಡ ನಾವು ಮಾಡ್ತೀವಿ ಬಡ ಕುಟುಂಬಗಳಿಗೆ ನೂರು ಗಜಗಳ ಫ್ಲಾಟ್ ನಾವು ಕೊಡ್ತೀವಿ ಅಂತ ಕೂಡ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹರಿಯಾಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೊಂಡಿದೆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿಯನ್ನು ನಾವು ಮಾಡ್ತೀವಿ ಎಂ ಎಸ್ ಪಿ ಕುರಿತಂತೆ ನಾವು ಹೆಜ್ಜೆಗಳನ್ನ ಇಡ್ತೀವಿ ಅಂತ ಹೇಳಿದ್ರು ಬಿಕಾಸ್ ನಿಮಗೆ ನೆನಪಿರ್ಬೋದು ಶಿಂಗು ಬಾರ್ಡರ್ ನಲ್ಲಿ ಎಷ್ಟು ದೊಡ್ಡ ರೈತ ಹೋರಾಟ ಆಯಿತು ಅಂತ ಹೇಳಿ ಈ ಕಡೆ ಬಿಜೆಪಿ ಪ್ರಣಾಳಿಕೆ ಏನು ಲಾಡೋ ಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಾಸಿಕವಾಗಿ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋನಲ್ಲಿ ಮಹಿಳೆಯರನ್ನ ಸೆಳೆಯೋದಕ್ಕೆ ಅಂತ ಹೇಳಿ ಯೋಜನೆಯನ್ನು ಹೇಳಿದೆ ಲಾಡು ಅಂತ ಹೇಳಿದ್ರೆ ಆ ಭಾಗದ ಜನ ಹುಡುಗಿಯರಿಗೆ ಅತ್ಯಂತ ಮುದ್ದಾಗಿ ಕರೆಯುವಂತಹ ವಿಚಾರ ಸೊ ಅದನ್ನೇ ಹೇಳಿದ್ದಾರೆ ಅಲ್ಲಿ ಹತ್ತು ಕೈಗಾರಿಕಾ ನಗರಗಳ ನಿರ್ಮಾಣ ಆಗತ್ತೆ ಸೊ ಉದ್ಯೋಗ ಅವಕಾಶವನ್ನ ನಾವು ಹೆಚ್ಚಳ ಮಾಡ್ತೀವಿ ಸ್ಥಳೀಯ ಯುವಕರಿಗೆ ಐವತ್ತು ಸಾವಿರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಜವಾಬ್ದಾರಿ ನಮ್ಮದು ಅಂತ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದೆ ಚಿರಾಯು ಆಯುಷ್ಮಾನ್ ಯೋಜನೆಯಡಿ ಹತ್ತು ಲಕ್ಷದವರೆಗೂ ಉಚಿತ ಚಿಕಿತ್ಸೆಯನ್ನು ಕೊಡೋದ್ರ ಬಗ್ಗೆ ಕೂಡ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿಕೊಂಡಿದೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚುವರಿಯಾಗಿ ಐದು ಲಕ್ಷದವರೆಗೂ ಚಿಕಿತ್ಸೆಯನ್ನ ಕೊಡ್ತೀವಿ ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿ ಕವರ್ ಏನಾಗ್ತಾ ಇತ್ತಲ್ಲ ಅದನ್ನ ಅಷ್ಟು ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಎಂ ಎಸ್ ಪಿಯಲ್ಲಿ ಇಪ್ಪತ್ನಾಲ್ಕು ಬೆಳೆಗಳ ಖರೀದಿಗೆ ಅವಕಾಶವನ್ನ ನಾವು ಮಾಡಿಕೊಡ್ತೀವಿ ಕೇಂದ್ರದಿಂದ ಎಂ ಎಸ್ ಪಿ ವಿಚಾರ ವಿಚಾರವನ್ನು ಅಡ್ರೆಸ್ ಮಾಡಿದ್ದಾರೆ ರೈತರ ಸಿಟ್ಟು ಅಂದ್ರೆ ಕಿಸಾನ್ ನಾರಾಜ್ ಹೇ ಅಂತೆಲ್ಲ ಘೋಷವಾಕ್ಯಗಳಿತ್ತಲ್ಲ ಅದನ್ನೆಲ್ಲ ಅಡ್ರೆಸ್ ಮಾಡೋ ಕೆಲಸ ಹರಿಯಾಣದಲ್ಲಾಗಿದೆ ಕಾರಣ ಕಳೆದ ಹತ್ತು ವರ್ಷಗಳಿಂದ ಆಡಳಿತದಲ್ಲಿದೆ ಆಡಳಿತ ವಿರೋಧಿ ಅಲೆ ಇರ ಇದ್ದೇ ಇರುತ್ತೆ ಅದನ್ನ ತಡಿಬೇಕು ಹಾಕಬೇಕು ಅಂತ ಹೇಳಿದ್ರೆ ಇಂಥ ಪ್ರಣಾಳಿಕೆ ಅಗತ್ಯತೆ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ನ ವ್ಯವಸ್ಥೆ ಕೂಡ ಇದೆ ಈ ಹರಿಯಾಣ ಚಂಡೀಗಢನಲ್ಲಿ ಅತ್ಯಂತ ಹೆಚ್ಚು ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಸೊ ಅವ್ರನ್ನು ಕೂಡ ಅಡ್ರೆಸ್ ಮಾಡೋ ಕೆಲಸ ಆಗಿದೆ ಆವಲ್ ಬಾಲಿಕಾ ಯೋಜನೆಯಡಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸ್ಕೂಟರ್ ಕೊಡ್ತೀವಿ ನಾವು ಅಂತ ವಿದ್ಯಾರ್ಥಿನಿಯರನ್ನ ಅಥವಾ ಫಸ್ಟ್ ಟೈಮ್ ಮೋಟರ್ಸ್ ಸೆಳೆಯೋ ಪ್ರಯತ್ನ ಕೂಡ ಬಿಜೆಪಿಯಿಂದ ಆಗಿದೆ